ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಮೈನುದ್ದೀನ್ ಮಲಿಕ್ ಸಾಬ್, ಡೊಂಗರ್ಗಾಂವ್. ಇದು ಯಾವೂರು ಸರ್? ಇದು ಇದು ಕೋಹಳ್ಳಿ. ಕೋಹಳ್ಳಿ ತೆಲ್ಸಂಗ್ ತಾಲೂಕು, ಡಿಸ್ಟಿಕ್ ಬೆಳಗಾಂ. ಬೆಳಗಾವಿ ಡಿಸ್ಟಿಕ್ಕು. ಇದು ಈಗ ನೀವು ಕಲ್ಲಂಗಡಿ ಯಾವ್ದು ಹಾಕಿರಿ ಸರ್? ಇದು ಇದು ಬ್ಲ್ಯಾಕ್ ಹನಿ, ವಿಸ್ಕಾಗ್ರೋ ಕಂಪ್ನಿಯವರ ಬ್ಲ್ಯಾಕ್ ಹನಿ. ಈಗ ಎಷ್ಟು ಕೆ ಜಿ ಇದೆ ಸರ್ ನಿಮ್ಮ ಕೈಯಲ್ಲಿ? ಇದು 6 kg ಅದ. 6 kg. ಇನ್ನು ಎಷ್ಟು ಆಗ್ಬೋದು ಸರ್ ಮುಂದೆ? ಇನ್ನೂ 2 kg, 2 kg ಹೆಚ್ಚಾಗ್ಬೋದು, 8 kg ತನಕ ಆಗ್ಬೋದು. 8 kg ತನಕ ಆಗ್ಬೋದು. ಮತ್ತೆ ಹೆಂಗೆ ಅನ್ಸತ್ ಸರ್ ಇದು? ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ನಿಮ್ಮ ಅನಿಸಿಕೆಯನ್ನ ಸ್ವಲ್ಪ ಹೇಳ್ರಲ್ಲ ಸರ್. ಏನಿಲ್ಲ, ಬ್ಲ್ಯಾಕ್ ಹನಿ ಸೀಡ್ಸ್ ಇದು ಚೆನ್ನಾಗಿದೆ. ಹಾಂ ರೀ. ಈ ಕ್ಲೈಮೇಟ್ ಈ ಥರ ಇದ್ರೂ ಈ ಥರ ಸೆಟ್ಟಿಂಗ್ ಆಗಿದೆ. ಹಾಂ ರೀ. ನಮ್ಗೇನು ವೈರಸ್ ಗಿರಸ್ ಏನು ಕಾಡಿಲ್ಲ. ಹಾಂ ರೀ. ಚೆನ್ನಾಗಿ ಬಂದ. ಈಗ ಈಗ ನೋಡ್ರಿ ಸರ್, ನಿಮ್ಮ ಬಾಜು ಇದ್ದಾರೆ ಮೈಸೂರ್ಲಿಂದ ಬಂದಿದ್ದಾರೆ ನರ್ಸರಿದವ್ರು, ಅವ್ರಿಗೆ ಏನಂತ ಹೇಳ್ತೀರಿ ಸರ್? ಏನಿಲ್ಲ, ಇದು ಚೆನ್ನಾಗಿ ಅದ. ಹಾಂ ರೀ. ಸೀಡ್ಸು ಇದನ್ನೇ ಹಾಕ್ರಿ, ಬ್ಲ್ಯಾಕ್ ಹನಿನೇ ಜಾಸ್ತಿ ರೈತರಿಗೆ ನೀವು ಪರ್ಚೇಸ್ ಮಾಡಿ ಕೊಡ್ರಿ. ಓಕೆ ಸರ್, ನಿಮ್ಮ ನಿಮ್ಮ ಅನಿಸಿಕೆ ಹೇಳ್ರಿ ಸರ್. ನಮ್ದೇನಂದ್ರೆ ಇದು ವೈರಸ್ಸು ಮತ್ತೆ ಇಳುವರಿಯಲ್ಲಿ ಎರಡೂ ಕೂಡ ಚೆನ್ನಾಗಿದೆ. ಮತ್ತೆ 6 kg ಮೇಲ್ಗಡೆ ಇದೆ, ಮತ್ತೆ ತೊಗಟೆ ಜಾಸ್ತಿ ಇರೋದ್ರಿಂದ ಡಿಪ್ ಇರೋದ್ರಿಂದ ಮಾರಾಟಕ್ಕೆ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ. ಮತ್ತೆ ಕಾಯಿ ಹೆಚ್ಚು ಡ್ಯಾಮೇಜ್ ಆಗೋದಿಲ್ಲ, ಒಡೆಯೋದಿಲ್ಲ, ಆ ಥರ ಸಮಸ್ಯೆ. ಮತ್ತೆ ಊಜಿದ್ದು ಸಮಸ್ಯೆ ಕಡಿಮೆ ಇರುತ್ತೆ. ಓಕೆ ಅಂತ ತಿಳಿಸ್ಬೋದು. ಓಕೆ ಸರ್, ಈಗ ಸುನಿಲ್ ಸರ್. ಸರ್, ನಿಮ್ಮ ಅನಿಸಿಕೆ ಹೇಳಿ ಸರ್. ನಾನು ಮೈಸೂರಿಂದ ನಮ್ಮ ನರ್ಸರಿ ಅವರು ಆದಂಥ ಪುನೀತ್ ಅವ್ರನ್ನ ಕರ್ಕೊಂಬಂದೆ ಫೀಲ್ಡಿಗೆ. ಹಾಂ ಸರ್. ಫೀಲ್ಡ್ ತೋರಿಸ್ಲಿಕ್ಕೆ ಅಂತ. ನಮ್ಮಲ್ಲಿ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ, ಅದರಿಂದ ನಾನು ನೋಡಿದೆ ಸರ್, ಫೀಲ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ಪರ್ ಫ್ರೂಟ್ ನಿಮಗೆ 6-7 kg ತನಕ ಈಗಲೇ ಇಳುವರಿ ಇದೆ. ಹಾಂ ಸರ್. ಇನ್ನೊಂದು 10 days ಹಾರ್ವೆಸ್ಟಿಗೆ ಬರ್ತದೆ. 0-0 50 ಕೊಟ್ಟಾದ್ಮೇಲೆ ಇನ್ನೊಂದು 2-3 kg ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಆವರೇಜ್ ಕೆಜಿ ಏನಾಗ್ಬೋದು? ಆವರೇಜ್ ನಮಗೆ 8 kg ತನಕ ಸಿಗ್ಬೋದು. ಮಿನಿಮಮ್ ಅಂದ್ರೆ ಒಂದು 5-6 kg ಅಂತ ಏನು ಲಾಸ್ ಇಲ್ಲ. ಪರ್ ಎಕರ್ ನಮ್ಮ ಪ್ರಕಾರ ಒಂದು 15+ ಟನ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಓಕೆ ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಪುನೀತ್ ಅಂತ. ನೀವು ಯಾವ ಊರಿನಿಂದ ಬಂದಿರೋ? ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕು ಬಿಟ್ಟದ್ದು ಬರ್ತೀನಿ. ನಿಮ್ಮ ಏನು ಮಾಡ್ತೀರಾ ಸರ್ ನೀವು? ನಮ್ಮದು ನರ್ಸರಿ ಇದೆ. ನರ್ಸರಿ ಹೆಸರೇನಿದೆ? ಪ್ರಗತಿ ನರ್ಸರಿ. ಪ್ರಗತಿ ನರ್ಸರಿ ಮೈಸೂರಲ್ಲಿ. ಮತ್ತೆ ಈಗ ನೀವು ಎಲ್ಲಿಗೆ ಬಂದಿರಿ ಸರ್? ಇದು ಇದು ಬಿಜಾಪುರ ಜಿಲ್ಲೆ ತೆಲ್ಸಂಗ್ ತಾಲೂಕು ಅಂತ ಬಂದಿದ್ದೀರಾ. ಇದು ನೀವು ಈಗ ಯಾವ ಪ್ಲಾಟ್ ನೋಡಕ್ ಬಂದಿರಿ ಸರ್? ಕಲ್ಲಂಗಡಿ ಫ್ಲಾಟ್ ಅಲ್ಲಿ ಇದು ಬ್ಲ್ಯಾಕ್ ಹನಿ ವಿಸ್ಕ್ ಆಗಿರೋದು, ಬ್ಲ್ಯಾಕ್ ಹನಿ ಅನ್ನೋ ಒಂದು ವೆರೈಟಿನ ನೋಡಕ್ ಬಂದಿದ್ದೀನಿ. ಇದು ಒಂದು 5 kg ಅಷ್ಟು, 5-6 kg ಅಷ್ಟು ರೇಟಿಂಗ್ ಅಲ್ಲಿ ಸಿಗುತ್ತೆ. ಮತ್ತೆ ಇದು ಓವಲ್ ಶೇಪ್ ಇರಲ್ಲ, ಕ್ಯಾಪ್ಸೂಲ್ ಟೈಪ್ಸ್ ಇರುತ್ತೆ. ಮತ್ತೆ ಫ್ರೂಟ್ ಥಿಕ್ನೆಸ್ ತುಂಬಾ ಇದೆ, ಥಿಕ್ನೆಸ್ ತುಂಬಾ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ, ಹಾಗಾಗಿ ಎಲ್ಲಾ ರೈತರು ಕೂಡ ಬೆಳೆದ್ರೆ ಅನುಕೂಲ ಇದೆ. ಮತ್ತೆ ಮಾರಾಟಗಾರರಿಗೂ ತುಂಬಾ ಅನುಕೂಲ ಇದೆ. ಫಸ್ಟ್ ಸೆಟ್ಟಿಂಗ್ ಅಲ್ಲಿ ಒಂದು 80% ಹಣ್ಣುಗಳು ಸಿಗುತ್ತೆ ಇದರಲ್ಲಿ. ಹೌದು, ನಮ್ದು ಮೈನ್ ಅಡ್ವಾಂಟೇಜ್ ನಾನು ನೋಡಿರೋ ಪ್ರಕಾರ. ಬೇರೆ ಎಲ್ಲದಕ್ಕೆ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ ಅಂತ ನನ್ನ ಅನಿಸಿಕೆ ತಿಳಿಸ್ಕೊಡ್ತೀನಿ. ಓಕೆ ಸರ್, ಇದು ಫೋನ್ ನಂಬರ್ ಒಂದು ಹೇಳಿ. 9844-977-044. ನಿಮ್ಮ ನರ್ಸರಿ ಹೆಸರು ಇನ್ನೊಂದು ಸಾರಿ ಹೇಳಿ ಸರ್. ಪ್ರಗತಿ ನರ್ಸರಿ, ಸುರಗಡ್ಲಿ. ಸರ್, ಇದು ವೆರೈಟಿ ಹೆಸರು ಹೇಳ್ರಿ. ವಿಸ್ಕಾಗ ಕಂಪ್ನಿಯ ಬ್ಲ್ಯಾಕ್ ಹನಿ ಅಂತ. ಇದನ್ನ ಎಲ್ಲ ರೈತರು ಬಳಸ್ಬೇಕು ಅಂತ ತಮ್ಮದೇ ಬಳಸ್ತಾರೆ. ಸರ್, ಇನ್ನೊಂದು ಸಾರಿ ಜೋರಾಗಿ ವೆರೈಟಿ ಹೆಸರು ಹೇಳಿರಲ್ಲ. ವಿಸ್ಕಾಗ್ರೋ ಕಂಪ್ನಿಯ ಬ್ಲ್ಯಾಕ್ ಹನಿ. ಓಕೆ ಸರ್, ಥ್ಯಾಂಕ್ ಯು ಸರ್.